ಬಜೆಟ್ಟು ಆ ಟೈಮಲ್ಲಿ ಐ ಥಿಂಕ್ 5-5.5 ಕೋಟಿ ಆಯಿತು ಅಂತ ಅನಿಸುತ್ತೆ. ರಿಕವರಿನೂ ಆಗಿದೆ, ಒಂದು ರೇಂಜಿಗೆ ಆಗಿದೆ. ಅದು ನನಗೆ ಕರೆಕ್ಟಾಗಿ ಲೆಕ್ಕ ಗೊತ್ತಿಲ್ಲ. ಆ್ಯಕ್ಚುಲಿ ಅದು ನಮ್ಮದೆಲ್ಲ ಆ ಟೈಮಲ್ಲಿ ಅಕೌಂಟೆಲ್ಲ ನೋಡ್ಕೋತಾ ಇದ್ದು ಸೀನಾ ಅಂತ ಒಬ್ಬರಿದ್ದರು, ಅವರು ನೋಡ್ಕೋತಾ ಇದ್ದು. ನಾನು ಬರೀ ಸಿನಿಮಾ ಮಾಡ್ತಿದ್ದೆ ಅಷ್ಟೇ, ಬಜೆಟ್ ಗಿಜೆಟ್ ಬಗ್ಗೆ ತಲೆನೇ ಕೆಡಿಸ್ಕೋತಾ ಇರಲಿಲ್ಲ. ಇಲ್ಲ, ಅವ್ನ ಪಾರ್ಟ್ನರ್ ಅಲ್ವಾ, ಶೇರ್ ಅಂದರೆ ಆ ಸಿನಿಮಾಲಿ 3 ಶೇರು, ಒಂದು ವಿಜಿ ಸರ್ಗೆ, ಒಂದು ನಂದು ನಮ್ಮ ಅಮ್ಮಂದು, ಇನ್ನೊಂದು ದರ್ಶನ್ದು. ಆ ಥರ ಇದ್ದಿದ್ದು. ಹೀರೋಗೆ ಹೀರೋ ಅಂತಲ್ಲ, ಅವನು ಪ್ರೊಡ್ಯೂಸರ್ ಅಲ್ವಾ, ಅವನು ದುಡ್ಡು ಹಾಕಿದ್ದಾನೆ ಜೊತೆಗೆ ಹೀರೋ. ಸೊ ಆ ಥರ ಅವ್ನಿಗೆ ಸಿನಿಮಲ್ ರೆಮ್ಯುನೇಷನ್ ಅಂತ ಕೊಟ್ಟಿರೋ ಕೊಡಲ್ವಲ್ಲ, ಯಾಕಂದ್ರೆ ಅವನೇ ಕೊಟ್ಕೋಬೇಕು ಅವನಿಗೆ, ಅವನು ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿರೋದ್ರಿಂದ.